दत्तात्रेय ॐ नमः शिवाय श्री सदानन्दाय नमः ಬಗಲಾಂಬಿಕೆಯು ಬಾಲಕನನ್ನು ರಕ್ಷಿಸುತ್ತಿರಲು ದೇವಿ ಸಿದ್ಧಿಗೆ ಬಂದ ಸಾಧು ಒಬ್ಬ ದೇವಿಯ ದರ್ಶನ ಭಾಗ್ಯವ ಪಡೆದ ಸಾಧು ದೇವಿಯನ್ನು ನೋಡಿದ ಕೂಡಲೇ ಮೂರ್ತಿಯಲ್ಲಿಯೇ ಐಕ್ಯಳಾದಳು ಆರು ವರ್ಷದ ಬಾಲಕನೊಬ್ಬ ಸಿಡುಬಿನ ಬೆನೆಯಿಂದ ನರಳುತ್ತಿರಲು ಬಾಬಾ ಬೆನೆಯನ್ನು ಜೀರ್ಣಿಸಿಕೊಂಡು ಬಾಲಕನನ್ನು ಗುಣಪಡಿಸಿದರು ದಿವ್ಯ ತೇಜದ ದೈವಿಕ ಶಕ್ತಿಯ ಬಾಲಕ ಕಾಡಲಿ ಅಲೆಯುತ್ತಿರಲು ವನ್ಯ ಮೃಗಗಳ ಪಶು ಪಕ್ಷಿಗಳೇ ಬಾಲ ಗುರುಗಳ ಸಂಗಾತಿಗಳು ಕೇಳಿ ಕೇಳಿ ಕುಲ ಕೋಟಿ ಮಾನವರ ಸದಾನಂದರ ಮಹಿಮೆಯನು ಲೋಕದ ಹಿತವನ್ನು ಸಾಧಿಸಲು ಕಲಿಯುಗದಲ್ಲಿ ಅವತರಿಸಿದರು ಹತ್ತು ವರ್ಷ ಕಾಡಲಿ ಇವರು ಗೆಡ್ಡೆ ಗೆಣಸುಗಳ ತಿಂದಿಹರು ಯಕ್ಕಿಯ ಹಾಲನ್ನು ಕುಡಿದು ಇವರು ಗಿಡದ ಮೇಲೆ ಮಲಗುವರು ಗಂಗಾ ತಾಯಿಯ ಜೊತೆಗೆ ಇರಲು ಅನೇಕ ಪವಾಡ ಮಾಡಿದರು ಬಾಲಕ ತಿಳಿಗೆಡಿ ಎಂದು ಜನರು ಕಲ್ಲುಗಳಿಂದ ಹೊಡೆದಿಹರು ಗಂಗಾ ತಾಯಿಯ ಪೋಷಣೆಯಲ್ಲಿ ವರ್ಷ ಎರಡು ಕಳೆದಿರಲು ಜನ ಕಲ್ಯಾಣಕ್ಕೆ ಹೋಗುವೆನೆಂದು ಮರಳಿ ಬರುವೆನೆಂದು ಹೇಳಿದರು ಗಂಗಾ ತಾಯಿ ದುಃಖಿತಳಾಗಿ ನಿನ್ನ ನೆನಪು ನನಗೇನೆಂದಳು ಕರುಣೆಯಿಂದ ಗಂಗಾ ತಾಯಿಗೆ ಪಾದುಕೆಗಳನ್ನು ನೀಡಿದರು ಗಂಗಾ ತಾಯಿ ಭಕ್ತಿಯಿಂದಲೇ ಪಾದುಕೆಗಳನ್ನು ಪೂಜಿಸುತ್ತಿರಲು ಪಾದರಕ್ಷೆಯ ತೀರ್ಥವ ಕುಡಿದ ಜನರ ಕಾಯಿಲೆಗಳು ಓಡುವವು ಕೇಳಿ ಕೇಳಿ ಕುಲ ಕೋಟಿ ಮಾನವರ ಸದಾನಂದರ ಮಹಿಮೆಯನು ಲೋಕದ ಹಿತವನ್ನು ಸಾಧಿಸಲು ಕಲಿಯುಗದಲ್ಲಿ ಅವತರಿಸಿದರು ಹೀಗೆ ಇರಲು ಗಂಗಾ ತಾಯಿಯ ಮನೆ ಮುಂದೆ ಮುದುಕನು ಬಂದಿಹನು ಭಿಕ್ಷೆ
ಜಯ ಕೇಳಲು ಮುದುಕನಿಗೆ ಜೋಳವ ತಂದು ಹಾಕಿದಳು ಜೋಳವ ತಂದು ಹಾಕಿದಳು ಯಾಕೆ ಮಗಳೇ ತಾಯಿ ಪ್ರೇಮದಿಂದ ರೊಟ್ಟಿ ಊಟವ ಮಾಡಿಸುತ್ತಿದ್ದಿ ರೊಟ್ಟಿ ಊಟವ ಮಾಡಿಸುತ್ತಿದ್ದಿ ಸದಾನಂದನು ಬಂದನೆಂದು ಆಶ್ಚರ್ಯಗೊಂಡಳು ಗಂಗಾ ತಾಯಿ ಆಶ್ಚರ್ಯಗೊಂಡಳು ಗಂಗಾ ತಾಯಿ ಅಕ್ಕರೆಯಿಂದ ಅಡಿಗೆಯ ಮಾಡಿ ಉಣಬಡಿಸಿದಳು ಗಂಗಾ ತಾಯಿ ಉಣಬಡಿಸಿದಳು ಗಂಗಾ ತಾಯಿ ಊಟವ ಮಾಡಿ ತೃಪ್ತಿಯಿಂದ ಗಂಗಾ ತಾಯಿಗೆ ಹರಿಸಿದರು ಗಂಗಾ ತಾಯಿಗೆ ಹರಿಸಿದಳು ಜನರು ತಾರಕ್ಕೆ ಹೋಗುವೆನೆಂದು ಬಾಬಾ ಪ್ರಯಾಣ ಹೊರಟಿಹರು ಬಾಬಾ ಪ್ರಯಾಣ ಹೊರಟಿಹರು ದಾರಿಯಲ್ಲಿ ಹೋಗುವಾಗ ಇವನೀ ಸಂಗಪ್ಪ ಬಾಲ ಗುರುಗಳ ಕಂಡಿಹರು ಬಾಲ ಗುರುಗಳ ಕಂಡಿಹರು ಇವನೀ ಸಂಗಪ್ಪ ಬಾಲ ಗುರುಗಳ ಪರಿಪರಿಯಿಂದ ಉಪಚರಿಸಿದರು ಪರಿಪರಿಯಿಂದ ಉಪಚರಿಸಿದರು ಸ್ನಾನವ ಮಾಡಿಸಿ ಬಟ್ಟೆಯ ತೊಡಿಸಿ ಊಟವ ಮಾಡಲು ಕಲಿಸಿದರು ಊಟವ ಮಾಡಲು ಕಲಿಸಿದರು ಕೇಳಿ ಕೇಳಿ ಕುಲ ಕೋಟಿ ಮಾನವರ ಸದಾನಂದರ ಮಹಿಮೆಯನು ಸದಾನಂದರ ಮಹಿಮೆಯನು ಲೋಕದ ಹಿತವನ್ನು ಸಾಧಿಸಲು ಕಲಿಯುಗದಲ್ಲಿ ಅವತರಿಸಿದರು ಕಲಿಯುಗದಲ್ಲಿ ಅವತರಿಸಿದರು ಇವನೀ ಸಂಗಪ್ಪ ಭಕ್ತಿಲಿಂದಲೀ ಗುರುಗಳ ಸೇವೆಯ ಮಾಡುತ್ತಿರಲು ಗುರುಗಳ ಸೇವೆಯ ಮಾಡುತ್ತಿರಲು ಹಿರಿಯರ ಮುಂದೆ ಹಾಸ್ಯದಿ ಬಾಬಾ ಕಿಡಿಗೇಡಿತನವ ಮಾಡುವರು ಕಿಡಿಗೇಡಿತನವ ಮಾಡಿದರು ಇವನೀ ಸಂಗಪ್ಪ ಕೇಳಿದರಾಗ ಹಿಂಗ್ಯಾಕ ಮಾಡುತ್ತೀ ಅಂತ ನೀನು ಹಿಂಗ್ಯಾಕ ಮಾಡುತ್ತೀ ಅಂತ ನೀನು ಬಾಲಕನಾಗ ಹೇಳಿದನು ಯಾರು ದೊಡ್ಡವರು ನೋಡೆಂದನು ಯಾರು ದೊಡ್ಡವರು ನೋಡೆಂದನು ಅವರ ಮನೆಯ ಎದುರಿಗೆ ಒಂದು ಅವದುಂಬರದ ಗಿಡವೂ ಇರಲು ಅವದುಂಬರದ ಗಿಡವೂ ಇರಲು ಗಿಡದ ಕೆಳಗೆ ಕುಳಿತಿರುವಾಗ ಮುತ್ಯಾನ ರೂಪವ ತೋರಿದರು ಮುತ್ಯಾನ ರೂಪ ತೋರಿದರು ಇವನೀ ಸಂಗಪ್ಪ ಗುರುವಿನ ಚರಣಕ್ಕೆ ಬೀಳಲು ಗುರುವಿನ ಚರಣಕ್ಕೆ ಬೀಳಲು ಸಾಕ್ಷಾತ್ ನೀನೇ ದೇವರಪ್ಪ ನಿನ್ನ ಬಿಟ್ಟು ಬೇರೆ ದೇವರಿಲ್ಲ ನಿನ್ನ ಬಿಟ್ಟು ಬೇರೆ ದೇವರಿಲ್ಲ ಇವನೀ ಸಂಗಪ್ಪ ವಿಧಿವಶರಾಗಲು ಬಾಬಾ ಅಂದು ಇರಲಿಲ್ಲ ಬಾಬಾ ಅಂದು ಇರಲಿಲ್ಲ ಚಿಂತಿತ ಜನರ ಎದುರಿಗೆ ಬಂದು ಅಂತ್ಯಕ್ರಿಯ ಮಾಡಿ ಮಾಯವಾದರು ಅಂತ್ಯಕ್ರಿಯ ಮಾಡಿ ಮಾಯವಾದರು ಕೇಳಿ ಕೇಳಿ ಕುಲ ಕೋಟಿ ಮಾನವರ ಸದಾನಂದರ ಮಹಿಮೆಯನು ಸದಾನಂದರ ಮಹಿಮೆಯನು ಲೋಕದ ಹಿತವನ್ನು ಸಾಧಿಸಲು ಕಲಿಯುಗದಲ್ಲಿ ಅವತರಿಸಿದರು ಕಲಿಯುಗದಲ್ಲಿ ಅವತರಿಸಿದರು ರಾಯಚೂರು ಜಿಲ್ಲೆಯ ಅಮರೇಶ್ವರದಿ ಅಮರೇಶ್ವರನ ಜಾತ್ರೆ ಇರಲು ಅಮರೇಶ್ವರನ ಜಾತ್ರೆ ಇರಲು ಹಳ್ಳಿ ಹಳ್ಳಿಯಿಂದ ಜನರೆಲ್ಲರೂ ಕೂಡಿ ಜಾತ್ರೆಗೆ ಹೋಗುತ್ತಿರುವಾಗ ಜಾತ್ರೆಗೆ ಹೋಗುತ್ತಿರುವಾಗ ಗಾಡಿಯ ನಿಲ್ಲಿಸಿ ವಿಶ್ರಾಂತಿಗಾಗಿ ಜನರೆಲ್ಲರೂ ಕುಳಿತಿರುವಾಗ ಜನರೆಲ್ಲರೂ ಕುಳಿತಿರುವಾಗ ಚಹಾ ಮಾಡಿರೆಂದು ಹೇಳಿದರಾಗ ಹಾಲಿಲ್ಲವೆಂದು ಹೇಳಿದರು ಹಾಲಿಲ್ಲವೆಂದು ಹೇಳಿದರು ಪಕ್ಕದ ಬಾವಿಯ ಹಾಲನ್ನು ತಂದು ಚಹಾ ಮಾಡಿರೆಂದು ಹೇಳಿದರು ಚಹಾ ಮಾಡಿ ಎಂದು ಹೇಳಿದರು ಜನರೆಲ್ಲರೂ ಗುರುಗಳನ್ನು ಹಾಲು ಭಾವಿ ಸ್ವಾಮಿ ಎಂದರು ಹಾಲು ಭಾವಿ ಸ್ವಾಮಿ ಎಂದರು ಕಲರ ಬೆನೆಯಿಂದ ಅಮರೇಶ್ವರನ ಜಾತ್ರೆಯು ನಿಂತಿರಲು ಜಾತ್ರೆಯು ನಿಂತಿರಲು ಬಾಬಾ ರಥಕ್ಕೆ ಕೈ ಹತ್ತಿದ ಕೂಡಲೇ ರಥವು ಚಲಿಸಿತು ಕೂಡಲೇ ರಥವು ಚಲಿಸಿತು ಏನೋ ಮಗನೇ ನಿಮ್ಮಪ್ಪನ ಬಂಡಿ ಎಂದು ಪೊಲೀಸ್ ಅಧಿಕಾರಿ ಹೊಡೆಯಲು ಬಂದ ಪೊಲೀಸ್ ಅಧಿಕಾರಿ ಹೊಡೆಯಲು ಬಂದ ಬಾಬಾರ ಸಿಟ್ಟು ಮುಗಿಲನ್ನು ಮುಟ್ಟಿತು ತಿರುಗಿಸಿ ಹೊಡೆದರು ಅಧಿಕಾರಿಗೆ ತಿರುಗಿಸಿ ಹೊಡೆದರು ಅಧಿಕಾರಿಗೆ ಕೇಳಿ ಕೇಳಿ ಕುಲ
ಹಿತವನ್ನು ಸಾಧಿಸಲು ಕಲಿಯುಗದಲ್ಲಿ ಅವತರಿಸಿದರು. ಪೊಲೀಸ್ ಅಧಿಕಾರಿ ಕೆಂಡ ಕಾರುತ ತಳ್ಳಿದ ಬಾಬಾರ ಜೈಲಿಗೆ, ಭಕ್ತ ಜನರೆಲ್ಲರು ಕಳವಳದಿ ಮೂಕರಾಗಿ ನೋಡುತ್ತಿರಲು, ದುರ್ವರ್ತನೆಯ ಅಧಿಕಾರಿ ಸಾಯುವನೆಂದರು ಹತ್ತು ದಿನದಲ್ಲಿ, ದುರುಳ ದುರಾಚಾರಿ ಅಧಿಕಾರಿಯು ದುರ್ಮರಣಕ್ಕೆ ಬಲಿಯಾದ, ಸಂಚಾರ ಮಾಡುತ್ತ ತೆಲಗಿ ಗ್ರಾಮಕ್ಕೆ ಬಂದರು ಬಾಲಗುರು, ಅಟ್ಟಹಾಸದಿ ಅಂಜಿಸುತ್ತ ಪುಂಡಾಟಿಕೆಯನ್ನು ಮಾಡುತ್ತಲಿದ್ದರು, ಕಿಡಿಗೇಡಿ ಬಾಲಕನ ಕೊಲ್ಲೀರೆಂದು ಕೋವಿಯ ಹಿಡಿದು ಕೂಗಿದರು, ಗುಡ್ಡದ ಮೇಲಿನ ಕುದುರೆಯ ನೇರಿ ಗುಂಡು ತಪ್ಪಿಸಿ ಓಡಿದರಾಗ, ಎರಡಡಿ ದ್ವಾರದಿ ಹೋಯ್ತು ಕುದುರೆಯು ಗರ್ಭಗುಡಿಯ ಬಳಸಿ ಬಂದಿತು, ಸಾಮಾನ್ಯನಲ್ಲ ಎಂದು ತಿಳಿದು ಕುದುರೆ ಸ್ವಾಮಿ ಎಂದು ಕರೆದರು ಆಗ, ಕೇಳಿ ಕೇಳಿ ಕುಲ ಕೋಟಿ ಮಾನವರ ಸದಾನಂದರ ಮಹಿಮೆಯನು, ಲೋಕದ ಹಿತವನ್ನು ಸಾಧಿಸಲು ಕಲಿಯುಗದಲ್ಲಿ ಅವತರಿಸಿದರು. ತೆಲಗಿ ಜಾತ್ರೆ ಸಮಯದಿ ಭಕ್ತರು ಪ್ರಸಾದವ ಮಾಡುತ್ತಿರಲು, ಕುದಿಯುತ್ತಿದ್ದ ಕಡಾಮಿಯಲ್ಲಿ ಸಜ್ಜಿಗೆ ಕೈಯಲ್ಲಿ ತಿರುವಿದರು, ಬೆಂಗಳೂರು ಆಶ್ರಮದಿ ವಕೀಲ ನಾಯಕ ಧ್ಯಾನದಿ ಮಗ್ನರಾಗಿರಲು, ಅತ್ತಡಿ ಅಂತರದಿ ತೇಲುತ್ತಲಿದ್ದರು ಭಕ್ತರು ದಂಗಾಗಿ ನೋಡಿದರು, ನಿತ್ಯ ಆರತಿಗೆ ನೀನು ಬಾ ನ್ಯಾಯಾಧೀಶನ ಮಾಡುವೆನೆಂದರು, ಸತ್ಯವಾಯಿತು ಗುರುವಾಣಿ ಎಂದು ಭಕ್ತರೆಲ್ಲರೂ ಹೊಗಳಿದರು. ಭಕ್ತೆ ಶ್ರೀಮತಿ ರಾಜ ಪುರೋಹಿತ ರೋಗದಿ ಬಳಲಿ ಕೊನೆ ಉಸಿರೆಳೆದಳು, ಬಾಬಾ ಆಕೆಗೆ ನೀರನ್ನು ಕುಡಿಸಿ ಜೀವದಾನವ ಮಾಡಿದರು, ಪ್ರಾರಬ್ಧ ಕರ್ಮ ಮಾಡಿಸಲು ಯಾರಿಗೂ ಎಂದಿಗೂ ಸಾಧ್ಯವಿಲ್ಲ, ಸದಾನಂದರು ಒಬ್ಬರೇ ಕರ್ಮವ ಕಳೆಯಲು ಸಮರ್ಥರು, ಸರ್ವಾರ್ಥ ಸಾಧನೆ ಭಕ್ತಿಯ ಮೂಲ ಎಂಬ ಸಿದ್ಧಾಂತವ ಸಾರಿದರು, ಭಕ್ತಿಯಿಂದಲೇ ಜನನ ಮರಣಗಳ ಮುಕ್ತಿ ಎಂದು ಹೇಳಿದರು, ಮನೆ ಮನೆಯಲ್ಲಿ ಬಾಬಾ ಎನ್ನಿ ಮನ ಮನದಲ್ಲಿ ಸದಾನಂದ ಎನ್ನಿ, ಮನವನು ಮರೆತು ಮಾಧವನರಿತು ಮಾನವ ಜೀವಕ್ಕೆ ಸಾರ್ಥಕ ತನ್ನಿ, ಜಯ ಜಯ ಬಾಬಾ ಜಯ ಜಯ ಭಗವಾನ್ ಜಯ ಜಯ ಸದಾನಂದ ಗುರುವೇ ಎನ್ನಿ, ಜಯ ಜಯ ಸದಾನಂದ ಗುರುವೇ ಎನ್ನಿ, ಜಯ ಜಯ ಹಾಲು ಸ್ವಾಮಿ ಗುರುವೇ ಜಯ ಜಯ ಕುದುರೆ ಸ್ವಾಮಿ ಗುರುವೇ ಜಯ ಜಯ ಕುದುರೆ ಸ್ವಾಮಿ.